ಈಗ ಡಾಕ್ಟರ್ ರಂಗನಾಥ್ ಅವರು ಎರಡನೇ ಬಾರಿ ಶಾಸಕರಾದ್ರಿ ನಿಮ್ಮ ಒಂದಷ್ಟು ಅಭಿಮಾನಿಗಳಿಗೆ ಒಂದಷ್ಟು ಆಸೆ ಇತ್ತು ಯಾಕೆಂದ್ರೆ ಡಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಸಿ ಎಮ್ ಕೂಡ ಆಗಿದ್ದಾರೆ ಯಾವುದಾದ್ರೂ ಒಂದು ಉನ್ನತ ಸಚಿವ ಸ್ಥಾನ ಅಥವಾ ಒಂದು ಬೋರ್ಡ್ ಕೊಡಬಹುದು ಅಂತ ಒಂದಷ್ಟು ಜನ ಆಕ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಬೆಂಬಲಿಗರು ಈ ವಿಚಾರವಾಗಿ ಏನಾದರೂ ಚರ್ಚೆಗಳಾಗಿದೆಯಾ ಸರ್ ನಾನು ಅದಕ್ಕೂ ಬಹಳ ಸಲ ರಿಯಾಕ್ಟ್ ಮಾಡಿದ್ದೀನಿ ಈ ಬೋರ್ಡು ಚೇರ್ಮೆನ್ಗಳು ಒಗೇರಿ ಅವೆಲ್ಲ ನಾನು ಆಸೆ ಪಟ್ಟನಲ್ಲ ನಾನು ಆಸೆ ಪಡೋದೂ ಇಲ್ಲ ಇವತ್ತಿನ ದಿನ ಎರಡನೇ ಬಾರಿ ನನ್ನ ಕುಣಿಗಲ್ ತಾಲೂಕಿನ ಜನರು ಭಾಳ ಅತಿ ಹೆಚ್ಚಿನ ಶಕ್ತಿ ಕೊಟ್ಟು ಆನೆಬಲ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ ಸೊ ಸರ್ಕಾರ ಇದೆ ನಮಗೆ ಒಳ್ಳೆ ಭರವಸೆಯ ಸರದಾರರಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಇಡೀ ರಾಷ್ಟ್ರಕ್ಕೆ ಒಂದು ಸಂಚಲನ ಮೂಡಿಸಿರೋಂಥ ಪಕ್ಷದ ಹುದ್ದೆ ನಡೆದಿರೋಂಥ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ ನೂರ ಮೂವತ್ತಾರು ಶಾಸಕರಿದ್ದೇವೆ ಜನರ ಸಮಸ್ಯೆನ ಬಗೆಹರಿಸೋಂಥ ದಿಕ್ಕಿನಲ್ಲಿ ನಾನು ಚಿಂತನೆ ಮಾಡ್ತಾಯಿದ್ದೀನಿ ಹೊರ್ತು ಮತ್ತೊಂದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ನಾನು ಯಾವ ಬೋರ್ಡು ಯಾವ ಮಂತ್ರಿಗಿರಿ ಯಾವುದು ಬೇಡ ನನಗೆ ಕೆಲಸ ಮಾಡಲಿಕ್ಕೆ ಹದಿನೆಂಟು ಗಂಟೆಗಳ ಕಾಲ ನಾನು ಕೆಲಸ ಮಾಡಲಿಕ್ಕೆ ತಾಯಿರಿದ್ದೀನಿ ನನ್ನ ಹಿಂದೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಇದ್ದಾರೆ ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಡ್ಕೊಂಡು ಹೋಗ್ತಾರೆ ಈ ಸರ್ಕಾರದಲ್ಲಿ ಕೆಲಸ ಬಿಟ್ಟು ಬೇರೊಂದಿಲ್ಲ ನಾನು ಅಧಿಕಾರನ ಆಸೆನ ಯಾವತ್ತೂ ಇಟ್ಕೊಂಡಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯ ಕಾರ್ಯಕರ್ತನಾಗಿ ಕಟ್ಟ ಕಡೆ ರೈತನಿಗೆ ಸಮಸ್ಯೆ ಬಗೆಹರಿಸೋಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತೀನಿ ಬೆಂಗಳೂರು ಟರ್ಫ್ ಟರ್ಫ್ ಕ್ಲಬ್ ಥರ ಈಗ ಕುಣಿಗಲ್ ಅಂದರೆ ಕುದುರೆ ಕುಣಿಗಲ್ ಕುದುರೆ ಅಂತ ಒಂದು ಹೆಸರುವಾಸಿ ಇರ್ತಕ್ಕಂಥದ್ದು ಕುಣಿಗಳನ್ನಲ್ಲೂ ಕೂಡ ನಾನು ಬೆಂಗಳೂರು ಟರ್ಫ್ ಕ್ಲಬ್ ಟರ್ಫ್ ಕ್ಲಬ್ ಥರ ಒಂದು ಕ್ಲಬ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಭರವಸೆ ಕೊಟ್ಟಿದೆ ಸರ್ ಈ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಬೆಳವಣಿಗೆ ಆಗಿದೆಯಾ ಸರ್ ಈಗ ನಮ್ಮಲ್ಲಿ ನಾನ್ನೂರು ಎಕರೆಯಷ್ಟು ಆ್ಯನಿಮಲ್ ಹಸ್ಬೆಂಡ್ರಲ್ಲಿ ಸ್ಟಡ್ ಫಾರ್ಮ್ ಇದೆ ಅದು ಹಿಂದೆ ಟಿಪ್ಪು ಸುಲ್ತಾನ್ ಅವರು ಬ್ರೀಡಿಂಗ್ ಸೆಂಟರ್ ಮಾಡಿದರು ಅದನಂತರ ನಂತರ ಭಾಳಷ್ಟು ಜನ ಅದನ್ನು ಲೀಸ್ ಬೇಸಿಸಲ್ಲಿ ತೆಗೆದುಕೊಂಡು ಮೊನ್ನೆ ಯು ಬಿ ಅವರು ಅವರು ವಿಜಯಮಲೆ ಅವರು ನಡೆಸ್ತಿದ್ದಂಥ ಸ್ಟಡ್ ಫಾರ್ಮು ಅವ್ರ ಕಾಲ ಮುಗಿದ ನಂತರ ಪೂನಾವಾಲವರು ಬಿ ಜೆ ಪಿ ಸ ಸರ್ಕಾರದಲ್ಲಿ ಕೊಟ್ಬಿಟ್ಟಿದ್ದರು ನಾನು ಭಾಳ ಸಲ ಯೋಚನೆ ಮಾಡಿದೆ ಏನು ಇನ್ನೂರು ಜನ ಇದ್ದಾರೆ ಅವ್ರಿಗೆ ಸಂಬಳ ಕೊಡಿಸೋಂಥದ್ದು ಆರ್ಥಿಕವಾಗಿ ಭದ್ರತೆ ಕೊಡೋದು ಒಂದು ಕಡೆ ಆದರೆ ನಾನೂರು ಎಕರೆನ ಸುಮಾರು ಒಂದು ಕೋಟಿ ವರ್ಷ ವಾರ್ಷಿಕವಾಗಿ ಕೊಟ್ಟು ಅದನ್ನು ಲೀಸ್ ಕೊಟ್ಟು ಪೂನಾವಾಲದವರು ಯಾವ ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನ್ನ ಉದ್ದೇಶ ಏನು ಅಂತಂದರೆ ಆ ಒಂದು ಜಮೀನನ್ನು ಏನು ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಲ್ಲಿ ಇರೋವಂಥದನ್ನು ಕುಣಿಗಲ್ ಸ್ಟಡ್ಸ್ ಅಂತಲೇ ಸ್ಟಾಲನ್ ಅಂತಲೇ ಒಂದು ಹೆಸರುವಾಸಿಯಾದಂಥ ಆ ಒಂದು ಒಂದು ಏನು ಇವತ್ತಿನ ದಿನ ಆರ್ಗನೈಜೇಷನ್ ಇದೆ ಅದನ್ನು ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನೂರು ಎಕರೇನ ಬ್ರೀಡಿಂಗ್ ಸೆಂಟರ್ ಮಾಡಿ ಇನ್ನು ಸುಮಾರು ನಮ್ಮ ಕುಣಿಗಲ್ ತಾಲೂಕಿಗೆ ಟೂರಿಸಮ್ ಬೆಳೆಸೋವಂಥದ್ದು ಆರ್ಥಿಕವಾದಂಥ ಸಂಚಲನ ಮೂಡಿಸಲಿಕ್ಕೆ ಎಕಾನಮಿ ಬೆಳೆಸೋವಂಥ ಒಂದು ದೃಷ್ಟಿಲಿ ಬ್ಯಾಂಗ್ಳೂರು ಟರ್ಫ್ ಕ್ಲಬ್ ಕೊಟ್ಟರು ಸಂತೋಷ ಇಲ್ಲ ಅಂತ ಅಂದರೆ ನಮಗೆ ಯಾವುದಾದ್ರೂ ರೀತಿ ಎಕಾನಮಿ ಗ್ರೋ ಆಗಂಗ್ಲಿಕ್ಕೆ ಯಾವುದೂ ಇವತ್ತಿನ ದಿನ ಡಿಸ್ನಿ ಲ್ಯಾಂಡವರು ಮನೋರಂಜನೆ ಕಾರ್ಯಕ್ರಮ ಮಾಡಲಿಕ್ಕೆ ಬೆಂಗಳೂರು ಹತ್ರ ಅರವತ್ತು ಕಿಲೋಮೀಟ್ರ್ ಇದೆ ಅವರೆಲ್ಲರೂ ಬರಲಿಕ್ಕೆ ಟೂರಿಸ್ಟ್ಗಳು ಬರಲಿಕ್ಕೆ ಅವಕಾಶ ಮಾಡಿಕೊಡೋಂಥ ಯಾವುದಾದ್ರೂ ಸೆಂಟ್ರ್ ಮಾಡಲಿಕ್ಕೂ ನಾನು ಮತ್ತು ನಮ್ಮ ಸಂಸದರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಎಷ್ಟೇ ಕುಣಿಗಲ್ ತಾಲೂಕು ಡೆವಲಪ್ಮೆಂಟ್ಗೆ ಎಲ್ಲ ಥರವಾದಂಥ ಕಾನೂನು ಚೌಕಟ್ಟಲ್ಲಿ ಕಾರ್ಯಕ್ರಮಗಳು ಮತ್ತು ಕಾಮಗಾರಿ ತರೋವಂಥ ದೃಷ್ಟಿಯಲ್ಲಿ ಆ ಒಂದು ಸ್ಟಡ್ ಫಾರ್ಮ್ನ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಂತ್ರಿ ಮುಂದೆ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ